से भीष्म चले दिन ಅದರಿಂದ ಈ
ನೂರ ಒಂದು ತಪ್ಪು ಮಾಡಿದಾಗಲೂ ಸುಮ್ಮನಿದ್ದು, ನೂರ ಒಂದನೇ ತಪ್ಪು ಮಾಡಿದಾಗ ಇವರನ್ನು ಕೊಲ್ಲುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಇವರ ತಾಯಿಗೆ ಮಾತು ಕೊಟ್ಟಿದ್ದನು. ಅದರಂತೆ ಪಾಪಿ ಪಾಪೇನ ಹನ್ಯತೆ ಎಂಬಂತೆ ಇವರ ವಧೆಯಾಗುತ್ತದೆ. ಎಲ್ಲರೂ ಏನೇನೋ ಕೃಷ್ಣ ಕೊಡುವಟನೆ ನೀ ಪಟ್ನ ನಾನು ನಿನ್ ನೋಡಲಿವ ಪಟನೆ ಮರುಳೆ ಬೇಡಲ ಏನೇ ಕಲ್ತ ಮಾತು ದಿನವ ಉದಿಯೋ ನೋಡಲಿವ ಪಟನೆ ಮರುಳೆ ಬೇಡಲ ಮಗನ ಪರಾಧ ಶತದಲ್ಲಿ ಕಂದಲಾಗದು ಚಿತ್ತ ಎಂದಳು ನಮ್ಮಳು ಆ ಮಾತಿನೊಳಗಿ ತಗೆ ಸೈರಿಸಿದೆ ಮಾತಿನೊಳಗೀತಗೆ ಸೈರಿಸಿದೆ ನಾ
ಬೈಯೂತ ಕಡೆಗೆ ಹಿಂದೆಮ್ಮ ಮಾತ ಕೇಳಿ ಸಕಲ ಮುನಿ ವೃಂದ ಅಂಜದಿರಿ ಆ ಬೇಡ.